ಪಿಎಫ್ಐ ಶ್ರೀ ರಾಮಚಂದ್ರನ ಜನ್ಮಸ್ಥಾನದ ದೇವಸ್ಥಾನ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ಶ್ರೀರಾಮ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಪಿಎಫ್ಐನವರು ದುಡ್ಡು ಕೊಡಬೇಡಿ, ದೇಣಿಗೆಯನ್ನು ಕೊಡಬೇಡಿ ಅಂತನ್ನುವಂಥ ಹೇಳಿಕೆಯನ್ನು ಹೇಳಿದ್ದಾರೆ. ಇದು ಆರ್ಎಸ್ಎಸ್ ಮಂದಿರ, ರಾಮ ಮಂದಿರ ಅಲ್ಲ. ಆರ್ಎಸ್ಎಸ್ ಈ ದೇಶಕ್ಕೆ ಘಾತಕಗಳನ್ನು ಮಾಡಿದೆ, ಅಶಾಂತಿಯನ್ನು ಉಂಟು ಮಾಡಿದೆ, ಗಲಭೆಯನ್ನು ಉಂಟು ಮಾಡುವಂಥ ಆರ್ಎಸ್ಎಸ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಭಗವದ್ಗೀತೆ ದೆವ್ವನ ಬಾಯಲ್ಲಿ, ರಾಕ್ಷಸನ ಬಾಯಿನಲ್ಲಿ ಭಗವದ್ಗೀತೆ ಬಂದಂಗೆ. ಇವರು ರಾಕ್ಷಸರು. ಇವರು ಪಿ ಎಫ್ ಐನವರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೇನು ಹಕ್ಕಿದೆ? ರಾಮ ಮಂದಿರ ಬಗ್ಗೆ ಮಾತನಾಡೋಕೆ ನಿಮಗೇನೂ ಹಕ್ಕಿಲ್ಲ. ನೀವು ಬಾಬರ್ನ ಪರವಾಗಿ ನಿಂತ್ಕೊಂಡಂಥವ್ರು, ಬಾಬರ್ನ ವಂಶಜರು. ಸೊ ಅಂಥ ಆಕ್ರಮಕ ಬಾಬರ್ನ ಪರವಾಗಿ ನಿಂತ್ಕೊಂಡಂಥವ್ರು ನೀವು, ಇವತ್ತು ರಾಮನ ಪರವಾಗಿ ಮಾತನಾಡುವಂಥ ಒಂದೇ ಒಂದು ಅಂಶ ಕೂಡ ನಿಮಗೆ ಹಕ್ಕಿಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇನ್ನು ಆರ್ ಎಸ್ ಎಸ್ ದೇವಸ್ಥಾನವನ್ನು ಕಟ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ಸುಪ್ರೀಂ ಕೋರ್ಟಿನ ಆರ್ಡರ್ದ ಹಿನ್ನೆಲೆಯಲ್ಲಿ ಕೊನೆಗೆ ಅವ್ರು ಹೇಳಿದ್ದು, ಒಂದು ಟ್ರಸ್ಟ್ ರಚನೆ ಮಾಡಿ ಆ ಟ್ರಸ್ಟ್ ಮೂಲಕ ದೇವಸ್ಥಾನ ಕಟ್ಟಿ ಅಂತನ್ನುವಂಥದ್ದು ಹೇಳಿದೆ. ಸೊ ಸರ್ಕಾರನೇ ಸಾಧು ಸಂತರ ಇಡೀ ದೇಶದ ಕುರಿತು ಒಂದು ಟ್ರಸ್ಟನ್ನು ರಚನೆ ಮಾಡಿದೆ. ಆ ಟ್ರಸ್ಟಿನ ಮೂಲಕ ಇಡೀ ಹಿಂದೂ ಸಮಾಜ, ರಾಮ ಭಕ್ತರು ಸೇರಿಕೊಂಡು ಅಯೋಧ್ಯ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಮೂರ್ಖತನದ ಹೇಳಿಕೆ. ನೀವು ಕೊಡುವಂಥದ್ದನ್ನು ನಿಲ್ಲಿಸಬೇಕು, ವಾಪಸ್ ತಗೊಳ್ಬೇಕು, ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಇಲ್ಲಿವರೆಗೆ 22 ಕೊಲೆಗಳನ್ನು ಪಿ ಎಫ್ ಐ ಎಸ್ ಡಿ ಪಿ ಐ ನೀವು ಮಾಡಿದಿರಿ. ನೀವು ಅಶಾಂತಿ, ನೀವು ಹಿಂಸಾಕಾರರು, ನೀವು ಹಲ್ಲೆಕೋರಿದ್ದೀರಿ ನೀವು. ಸೊ ಈಗ ನಿಮ್ಮಂಥವ್ರ ಬಾಯಿಂದ ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವಂಥ ಏನೇನು ನೀವು ನಾಲಾಯಕಿದ್ದೀರಿ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ.